ಸ್ನೇಹಿತರೆ ಹಾಗೂ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ತಮಗೆಲ್ಲ ಸ್ವಾಗತ ಇವತ್ತು ಸಾಮಾಜಿಕ ಸ್ತರ ವಿನ್ಯಾಸ ಈ ಅಧ್ಯಾಯದ ಇಂಪಾರ್ಟೆಂಟ್ ಕ್ವಶನ್ ಆನ್ಸರನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಸಾಮಾಜಿಕ ಸ್ತರ ವಿನ್ಯಾಸ ಈ ಘಟಕದ ಹೆಚ್ಚುವರಿ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸಮಾಜಶಾಸ್ತ್ರದ ಘಟಕ ಸಾಮಾಜಿಕ ಸ್ತರ ವಿನ್ಯಾಸ ಅದರಲ್ಲಿ ಮೊದಲನೇದಾಗಿ ಬೆಟ್ಟ ಸ್ಥಳಗಳನ್ನು ನೋಡೋಣ ಸಂವಿಧಾನದ ಡ್ಯಾಶ್ ವಿಧಿಯು ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ ಸ್ಥಾಪಿಸಲು ಅವಕಾಶವನ್ನು ನೀಡುತ್ತದೆ ಸರಿಯಾದ ಉತ್ತರ ಸಂವಿಧಾನದ ಮೂವತ್ತೊನ್ ಮೂವತ್ತನೆಯ ವಿಧಿಯು ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ ಸ್ಥಾಪಿಸಲು ಅವಕಾಶವನ್ನು ನೀಡುತ್ತದೆ ಇನ್ನು ಎರಡನೇ ಪ್ರಶ್ನೆ ಅಸ್ಪೃಶ್ಯತೆಯ ಆಚರಣೆಯನ್ನು ಸಂವಿಧಾನದ ಡ್ಯಾಶ್ ವಿಧಿಯು ನಿಷೇಧಿಸಿದೆ ಸರಿಯಾದ ಉತ್ತರ ಹದಿನೇಳನೆಯ ವಿಧಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯು ಡ್ಯಾಶ್ರಲ್ಲಿ ಜಾರಿಗೆ ಬಂದಿತು ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜಾರಿಗೆ ಬಂದಿತು ಭಾರತದ ಸಂವಿಧಾನ ಶಿಲ್ಪಿ ಡ್ಯಾಶ್ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶ್ನೆ ಸಂಖ್ಯೆ ಇದು ಅಸ್ಪೃಶ್ಯತೆಯು ಹಿಂದೂ ಸಮಾಜದ ಶರೀರವನ್ನು ಕುಷ್ಠರೋಗದ ಹುಣ್ಣಿನಂತೆ ಪೀಡಿಸುತ್ತದೆ ಎಂದು ಹೇಳಿದವರು ಅಸ್ಪೃಶ್ಯತೆಯು ಹಿಂದೂ ಸಮಾಜದ ಶರೀರವನ್ನು ಕುಷ್ಠರೋಗದ ಹುಣ್ಣಿನಂತೆ ಪೀಡಿಸುತ್ತದೆ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ ಆರನೇ ಬೆಟ್ಟ ಸ್ಥಳ ಹದಿನಾಲ್ಕು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂದು ಹೇಳಿರುವ ಸಂವಿಧಾನದ ವಿಧಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಹೇಳಿರ್ತಕ್ಕಂಥ ಸಂವಿಧಾನ ವಿಧಿ ನಲವತ್ತೈದನೇ ವಿಧಿ ಸಂವಿಧಾನದ ಡ್ಯಾಶ್ ವಿಧಿಯು ಶಿಕ್ಷಣದ ಮೂಲಭೂತ ಹಕ್ಕನ್ನು ಹಕ್ಕು ಎಂದು ಕರೆದಿದೆ ಇಪ್ಪತ್ತೊಂದನೇ ಎ ವಿಧಿಯು ಶಿಕ್ಷಣ ಮೂಲಭೂತ ಹಕ್ಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಶೈಕ್ಷಣಿಕ ಆಸಕ್ತಿಗೆ ಬೆಂಬಲಿಸುವ ನೀಡುವ ವಿಧಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಶೈಕ್ಷಣಿಕ ಆಸಕ್ತಿಯನ್ನು ಬೆಂಬಲಿಸುವ ವಿಧಿ ನಲವತ್ತಾರನೇ ವಿಧಿ ವಾಕ್ ಮತ್ತು ಅವ್ಯಕ್ತಿ ಸ್ವಾತಂತ್ರ್ಯವನ್ನು ಹೇಳುವ ವಿಧಿ ವಾಕ್ ಮತ್ತು ಅವ್ಯಕ್ತಿ ಸ್ವಾತಂತ್ರ್ಯವನ್ನು ಹೇಳುವ ವಿಧಿ ಹತ್ತೊಂಬತ್ತನೆಯ ವಿಧಿ ಹತ್ತನೇ ಬೆಟ್ಟ ಸ್ಥಳ ಸಾಮಾಜಿಕ ನ್ಯಾಯ ಮತ್ತು ಜನರ ಬುದ್ಧಿಯ ಅವಕಾಶ ಕುರಿತು ಹೇಳುವ ವಿಧಿ ಮೂವತ್ತೊಂಬತ್ತನೇ ವಿಧಿ ಇನ್ನು ಒಂದು ಅಂಕದ ಪ್ರಶ್ನೆ ಉತ್ತರ ನೋಡೋಣ ಪ್ರಶ್ನೆ ಸಂಖ್ಯೆ ಹನ್ನೊಂದು ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಜಾತಿ ವರ್ಣ ಬಡವ ಶ್ರೀಮಂತ ಭಾಷೆ ಜನಾಂಗ ಮುಂತಾದ ಆಧಾರದಲ್ಲಿ ಮೇಳು ಕೇಳು ಎಂದು ವರ್ಗಿಸುವ ವ್ಯವಸ್ಥೆಗೆ ಸಾಮಾಜಿಕ ಸ್ತರ ವಿನ್ಯಾಸದ ಕರೆಯಲಾಗ್ತದೆ ನ ಸಾಮಾಜಿಕ ವಿನ್ಯಾಸದ ಪ್ರಮುಖ ರೂಪಗಳು ಯಾವುವು ಸಾಮಾಜಿಕ ವಿನ್ಯಾಸದ ಪ್ರಮುಖ ರೂಪಗಳು ಆದಿವಾಸಿ ಸಮಾಜ ಗುಲಾಮಿಗಿರಿ ಎಸ್ಟೇಟ್ ಪದ್ಧತಿ ವರ್ಣ ವ್ಯವಸ್ಥೆ ಜಾತಿ ವ್ಯವಸ್ಥೆ ಇನ್ನು ಹದಿಮೂರನೇ ಪ್ರಶ್ನೆ ಸಾಮಾಜಿಕ ಅಸಮಾನತೆಗೆ ಕಾರಣಗಳೇನು ಸಾಮಾಜಿಕ ಅಸಮಾನತೆ ಪ್ರಮುಖ ಕಾರಣಗಳು ಆದಾಯದ ಮೂಲಗಳು ಶಿಕ್ಷಣ ವೃತ್ತಿ ಆರೋಗ್ಯದ ಸೌಲಭ್ಯಗಳು ರಾಜಕೀಯ ಪ್ರತಿನಿಧಿತ್ವ ಇನ್ನು ಲಿಂಗತ್ವದ ಸಮಾನತೆಗೆ ಹೇಗೆ ಉಂಟಾಗ್ತದೆ ಲಿಂಗನತ್ವ ಅಸಮಾನತೆ ಹೇಗೆ ಉಂಟಾಗ್ತದೆ ಅಂದರೆ ಹಿಂದಿನ ಬಗ್ಗೆ ಸಮುದಾಯದಲ್ಲಿನ ತಿರಸ್ಕಾರ ವೇತನದಲ್ಲಿ ನೀಡುವಲ್ಲಿ ಅಸಮಾನತೆ ಗಂಡು ಮಗುವ ಬೇಕು ಎಂದು ಮನೋಭಾವ ಮೂಢನಂಬಿಕೆ ನ ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳಾವುವು ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳು ಸಾಮಾಜಿಕ ಸ್ತರವಿನ್ಯಾಸವು ಸಾಮಾಜಿಕವಾದದ್ದು ಸಾಮಾಜಿಕ ಸ್ತರ ವಿನ್ಯಾಸ ಸರ್ವವ್ಯಾಪಕವಾದದ್ದು ಸ್ತರ ವ್ಯವಸ್ಥೆ ಪುರಾತನವಾದದ್ದು ಸ್ತರ ವಿನ್ಯಾಸವು ವಿವಿಧ ರೂಪಗಳಲ್ಲಿ ಇರ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಅಸ್ಪೃಶ್ಯತೆಯು ಒಂದು ಸಾಮಾಜಿಕ ಪಿಡುಗು ಈ ಹೇಳಿಕೆಯನ್ನು ಸಮರ್ಥಿಸಿ ಅಸ್ಪೃಷ್ಟತೆಯು ಸಮಾನತೆಯ ತತ್ವಕ್ಕೆ ವಿರುದ್ಧವಾದದ್ದು ಒಂದು ನಿಷ್ಠ ವರ್ಗದ ಶೋಷಣೆಗೆ ಕಾರಣವಾಗಿರ್ತಕ್ಕಂಥದ್ದು ಕೆಲವರು ಸೌಲಭ್ಯಗಳಿಂದ ವಂಚಿತರಾಗಿರುತ್ತಾರೆ ಹಕ್ಕುಗಳಿಂದ ವಂಚಿತರನ್ನಾಗಿಸುತ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಅಸ್ಪೃಶ್ಯತೆಯ ನಿವಾರಣೆಯ ಕ್ರಮಗಳನ್ನು ತಿಳಿಸಿ ಸಂವಿಧಾನದ ಹತ್ತೊಂಬತ್ತನೆಯ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಗೆ ತರಲಾಗಿದೆ ತ ಪ್ರಶಸ್ತಿಯು ಶಿಕ್ಷಾರ ಅಪರಾಧವೆಂದು ಘೋಷಿಸಲಾಗಿದೆ ಸಮಾನತೆಯ ಹಕ್ಕನ್ನು ಎಲ್ಲ ನಾಗರಿಕವೂ ನೀಡಲಾಗಿದೆ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ ಸಾರ್ವತ್ರಿಕ ಮತದಾನದ ಹಕ್ಕನ್ನು ಎಲ್ಲ ನಾಗರಿಕರಿಗೂ ನೀಡಲಾಗಿರ್ತಕ್ಕಂಥದ್ದು ನ ಪ್ರಶ್ನೆ ಸಂಖ್ಯೆ ನಾಲ್ಕು ಮಹಿಳೆಯರ ಸಮಾನತೆಗೆ ಅಥವಾ ಅಭಿವೃದ್ಧಿಗೆ ಸರ್ಕಾರ ಕೈಗೊಂಡಿರತಕ್ಕಂಥ ಕ್ರಮಗಳೇನು ಕ್ರಮಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಇಲಾಖೆಯ ಸ್ಥಾಪನೆ ಬಾಲ್ಯ ವಿವಾಹ ವರ್ಧಕ್ಷ ನಿಷೇಧ ಕಾಯ್ದೆ ಜಾರಿ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ತರಬೇತಿ ಕಾರ್ಯಕ್ರಮ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಮತ್ತು ರಾಜಕೀಯ ಮೀಸಲಾತಿ ಉಚಿತ ಆರೋಗ್ಯದ ಸೌಲಭ್ಯಗಳು ಸ್ತ್ರೀ ಶಕ್ತಿ ಸಂಘಗಳ ಸ್ಥಾಪನೆ ನ ಪ್ರಶ್ನೆ ಸಂಖ್ಯೆ ಐದು ಲಿಂಗತ್ವ ಅಸಮಾನತೆಗೆ ಕಾರಣಗಳನ್ನು ಪಟ್ಟಿ ಮಾಡಿ ಲಿಂಗತ್ವ ಅಸಮಾನತೆಗೆ ಕಾರಣಗಳು ಶಿಕ್ಷಣದ ಕೊರತೆ ಧಾರ್ಮಿಕ ಪ್ರಭಾವ ಕುಟುಂಬದಲ್ಲಿನ ತಾರತಮ್ಯತೆ ವೇತನದ ತಾರತಮ್ಯತೆ ಸ್ಥಾನಮಾನ ಹಾಗೂ ಉದ್ಯೋಗದಲ್ಲಿ ತಾರತಮ್ಯತೆ ಆರ್ಥಿಕ ಸ್ವಾತಂತ್ರ್ಯ ಇಲ್ಲದಿರ್ತಕ್ಕಂಥದ್ದು ಇವೆಲ್ಲ ಪ್ರಮುಖ ಅಂಶಗಳು ಇಷ್ಟು ಈ ಘಟೆಗೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದಲ್ಲಿದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಹತ್ತನೇ ತರಗತಿಯ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರಗಳು ನನ್ನ ಚಾನಲ್ದಲ್ಲಿದ್ದು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ನಿಮಗೆ ನೋಟಿಫೈ ಆಗುವ ಮೂಲಕ ಲಭ್ಯ ಆಗ್ತಾವಂತ ಹೇಳ್ತಾ ಟ್ಯಾಂಕ್ ಇಟ್ಟುನೇ ಮಾಡಿ